केंद्र सरकार मंडिसिद 2023-24 सालिन बजेट नल्ली राज्य के सिक्किद्देनु अन्नो प्रश्नेयन्न विपक्षगळु एत्तिदवु। भद्रा मेलदंडे योजनेगे ई वर्ष हण बरोदिल्ल अंत आरोपिसिदवु। आदरे विरोध पक्षगळ ई आरोपक्के सीएं बसवराज बोम्मायी उत्तरिसिद्दारे। केंद्र बजेट नल्ली राज्य के सिक्किद्देनु अन्नोदन्नु विवरिसिद्दारे। बजेट बग्गे विपक्षगळ टीकेगे सीएं उत्तर। सर्वस्पर्शी सर्व व्याप्तिगू बजेट सहाय एंद सीएं। सालिन केंद्र बजेट के विपक्षगळु साकष्टु टीके माडिदवु। 45 लक्ष इवरु ड्रैगन फ्रूट कृषि माडि प्रति एकरेगे ಒಂದು ವರ್ಷಕ್ಕೆ 12 ಲಕ್ಷ ಸಂಪಾದನೆ ಮಾಡುತ್ತಾರೆ। ನೀವು ಮಾಡಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ। ಕೋಟಿ ಬಜೆಟ್ ನಲ್ಲಿ ಜನಸಾಮಾನ್ಯರಿಗೆ ಸಿಕ್ಕಿರೋದು ಏನು ಇಲ್ಲ ಅಂತ ಆರೋಪಿಸಿದ್ರು। ರಾಜ್ಯ ನಾಯಕರು ಕೂಡ ಬಜೆಟ್ ಬಗ್ಗೆ ಬಿಜೆಪಿ ಸರ್ಕಾರವನ್ನ ಕುಟುಕಿದ್ರು। ಆದರೆ ವಿಪಕ್ಷಗಳ ಟೀಕೆಗೆ ಸಿಎಂ ಬಸವರಾಜ ಬೊಮ್ಮಾಯಿ ಉತ್ತರಿಸಿದ್ದಾರೆ। ಕೇಂದ್ರ ಬಜೆಟ್ ಕುರಿತು ಕೆಲವೊಂದಿಷ್ಟು ಅಂಶಗಳನ್ನ ಹೇಳಿದ್ದಾರೆ। ಅಮೃತ ಕಾಲದಲ್ಲಿ ರಾಷ್ಟ್ರದ ಪ್ರಗತಿಗೆ ಭದ್ರ ಬುನಾದಿ ಹಾಕುವ ಎಲ್ಲಾ ಅಂಶಗಳು ಕೇಂದ್ರದ ಬಜೆಟ್ ನಲ್ಲಿವೆ। ಸಮಗ್ರ ಅಭಿವೃದ್ಧಿಯ ದೃಷ್ಟಿಕೋನದ ಪ್ರಗತಿಪರ ಬಜೆಟ್ ಇದಾಗಿದೆ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ। ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಕೇಂದ್ರ ಬಜೆಟ್ ಬಗ್ಗೆ ವಿವರಿಸಿದ್ದಾರೆ। ದೇಶದ ಆರ್ಥಿಕತೆಗೆ ಭದ್ರ ಬುನಾದಿ ಇದೆ। ಕೃಷಿ ಸೇವಾ ಹಾಗೂ ಉತ್ಪಾದನಾ ವಲಯದಲ್ಲಿ ಅಭಿವೃದ್ಧಿಯನ್ನ ಕಾಣುತ್ತಿದೆ ಅಂದ್ರು। ನಮ್ಮ ದೇಶದ ಎಕಾನಮಿ स्ट्रांग फाउंडेशन मेलिदे। नम्म प्रधानमंत्री कळेद 8 वर्ष फंडमेंटल करेक्षन्स अन्नु माड्कोंडु बंदिद्दारे। इवत्तु नम्म मूरु वलयगळु कृषि वलय इरबहुदु उत्पादने वलय इरबहुदु सेवा वलय इरबहुदु ई मूरु वलयदल्लि नावु ग्रोथ अन्नु नोड्ता इद्देवे। हीगागि ओट्टारे जिडिपि नावु ನಮ್ಮದು ಆರೋಗ್ಯಕರವಾಗಿದೆ ಅನ್ನೋದನ್ನ ಇದನ್ನ ನಾವು ಅರ್ಥ ಮಾಡ್ಕೋಬೇಕು। ಮೊದಲು ಎಂಎಸ್ಎಂಇ ಅನ್ನುವಂತ ಡೆಫಿನೇಷನ್ ಗೆ ಇವತ್ತು ಹೆಚ್ಚಿಗೆ ಮಾಡಿದ್ದಾರೆ। 3 ಕೋಟಿ ವರೆಗೆ ಇರುವಂತದಕ್ಕೆ ಎಲ್ಲಾ ಟ್ಯಾಕ್ಸ್ ಬೆನಿಫಿಟ್ ಕೊಡಬೇಕು ಅನ್ನುವಂತದ್ದು 75 ಲಕ್ಷ ಇದ್ದಿದ್ದು 3 ಕೋಟಿಗೆ ಹೆಚ್ಚಿಗೆ ಮಾಡಿದ್ದಾರೆ। ಇದರ ಜೊತೆಗೆ ಆರೋಗ್ಯ ಮತ್ತು ಶಿಕ್ಷಣದ ಅನುದಾನ ಹೆಚ್ಚಿಸಲಾಗಿದೆ ಅಂದ್ರು। ಹಾಗೆಯೇ ಉದ್ಯೋಗ ಹೆಚ್ಚಳ ಹಾಗೂ ಕೌಶಲ್ಯ ಅಭಿವೃದ್ಧಿಗೆ ಆದ್ಯತೆ ನೀಡಿದ್ದಾರೆ। ಕೃಷಿಗೆ 1 ಲಕ್ಷ ಕೋಟಿಗಿಂತ ಹೆಚ್ಚಿನ ಅನುದಾನ ಸಿಕ್ಕಿದೆ ಅಂತ ಸಿಎಂ ಹೇಳಿದ್ರು। ಹೆಲ್ತ್ ಎಜುಕೇಶನ್ ಗೂ ಕೂಡ ಅನುದಾನವನ್ನ ಹೆಚ್ಚಿಗೆ ಮಾಡಿರುವಂತದ್ದು ನಾವು ನೋಡ್ತೇವೆ। ಎಂಪ್ಲಾಯ್ಮೆಂಟ್ ಗೆ ಬಹಳ ದೊಡ್ಡ ಇಂಬನ್ನ ಕೊಟ್ಟಿದ್ದಾರೆ। ಒಂದ ಕಡೆ ಕ್ಯಾಪಿಟಲ್ ಔಟ್ಲೇ ಹೆಚ್ಚಿಗೆ ಮಾಡಿ ಎಂಪ್ಲಾಯ್ಮೆಂಟ್ ಜನರೇಷನ್ ಜಾಸ್ತಿ ಆಗುತ್ತೆ। ಇನ್ನೊಂದು ಅದಕ್ಕೆ ತಕ್ಕ ಹಾಗೆ ಸ್ಕಿಲ್ ಡೆವಲಪ್ಮೆಂಟ್ ಗೆ ಅನುದಾನವನ್ನು ಹೆಚ್ಚು ಮಾಡಿ ಯುವಕರ ಸ್ಕಿಲ್ ಡೆವಲಪ್ಮೆಂಟ್ ಗೂ ಕೂಡ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಸಹಾಯ ಆಗ್ತದೆ। ಕೃಷಿಗೆ ಅನುದಾನವನ್ನು ಇವತ್ತು 1 ಲಕ್ಷ ಕೋಟಿಗಿಂತ ಹೆಚ್ಚು ಕೊಡುವ ಮುಖಾಂತರ ಕೃಷಿಗೆ ಬಹಳ ದೊಡ್ಡ ಪ್ರಮಾಣದ ಸಹಾಯವನ್ನು ಬರ್ತಾ ಇದೆ। ಇನ್ನು ಭದ್ರಾ ಮೇಲ್ದಂಡೆ ಯೋಜನೆ ಜಾರಿಗೆ ಕ್ರಮ ಕೈಗೊಳ್ಳಲಾಗಿದೆ। ಪ್ರತಿಪಕ್ಷದವರು ಈ ಯೋಜನೆಗೆ ಈ ವರ್ಷ ಹಣ ಬರುವುದಿಲ್ಲ ಅಂತ ಆರೋಪಿಸಿತ್ತು। ಇದಕ್ಕೂ ಸಿಎಂ ಉತ್ತರಿಸಿದ್ದಾರೆ। ವಿರೋಧ ಪಕ್ಷದವರು ಇದು ಬರದಲ್ಲ, ಕೆಲವರು ಮುಂದಿನ ವರ್ಷ ಬರ್ತದೆ, ಬಜೆಟ್ ಇರದೆ ಮುಂದಿನ ವರ್ಷ ಸಲುವಾಗಿ ಈ ವರ್ಷದಲ್ಲ ಏಪ್ರಿಲ್ ಇಂದನೇ ಬರುವಂತದ್ದು। ಇವತ್ತು 5300 ಕೋಟಿ ರೂಪಾಯಿ ಅಪರ್ ಭದ್ರಾದಲ್ಲಿ ಬಂದಿದೆ। ನನ್ನ ಪ್ರಕಾರ ಫಸ್ಟ್ ಟೈಮ್ ಯಾವುದೇ ಕರಾರು ಕಂಡೀಷನ್ ಇಲ್ಲದೆ 5300 ಕೋಟಿ ರೂಪಾಯಿ ಯಾವುದಾದರೂ ಒಂದು ಇರಿಗೇಷನ್ ಸ್ಕೀಮ್ ಗೆ ಬಂದಿದ್ರೆ ಈಗಿನ ಸನ್ಮಾನ್ಯ ನರೇಂದ್ರ ಮೋದಿ ಜಿ ಅವರ ಎನ್ಡಿಎ ಸರ್ಕಾರ ಇವತ್ತು ಕೊಟ್ಟಿದೆ ಅಂತ ನಾನು ಹೇಳಕ್ಕೆ ಇಚ್ಚಪಡ್ತೀನಿ। ಇದರ ಜೊತೆಗೆ ಮೆಟ್ರೋ 2ನೇ ಹಂತದ ಕಾಮಗಾರಿ ಸೇರಿದಂತೆ ಎಲ್ಲಾ ಯೋಜನೆಗಳಲ್ಲೂ ರಾಜ್ಯಕ್ಕೆ ಪಾಲು ಬಂದಿದೆ ಅಂದ್ರು। ಕೇವಲ 5300 ಕೋಟಿ ಬೇರೆ ಏನಿಲ್ಲ ಅಂತ ನಾನು ಸ್ವಲ್ಪ ಬಜೆಟ್ ಕೇಂದ್ರ ಮತ್ತು ರಾಜ್ಯ ಕೇಂದ್ರ ರಾಜ್ಯ ಸಬ್ಜೆಕ್ಟ್ ಗಳ ಬಗ್ಗೆ ತಿಳ್ಕೊಂಡವರು ಯಾರು ಹಿಂಗ್ ಮಾತಾಡೋದಿಲ್ಲ ಅಂತ ನನ್ನ ಭಾವನೆ।
योजने कर्नाटक के फल बरत मैक्रो लेवल मैक्रो लेवल उत्तम मैनेज समतोलन सोशल इंफ्रास्ट्रक्चर के अनुकूल दृष्टिकोन अत्यंत प्रगतिपर बजेटू सर्वस्पर्शी सर्व व्याप्ति बदुकिनली सहाय बजेट केंद्र हणकासिन सचिव निर्मला सीतारामन को अत्यंत प्रगतिपर सर्वस्पर्शी सर्व व्याप्तिगू सहाय बजेट इदागिदे अंत सीएम बसवराज बोम्मई केंद्र बजेट योजने राज्य के पालू बरलिदे अंत केंद्र बजेट बगे हाडी होगलिद्रु मधुसूदन पॉलिटिकल ब्यूरो।